ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 2030 BDA ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ. ನಿಮಗೆ ರೋಡ್ ವಿಡ್ತ್ ಬಂದು 30 feet ರೋಡ್ ಇದೆ. ಆಗಲೇ ಹೇಳ್ದಂಗೆ ಇದನ್ನ ಅಂಡರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ. ಇನ್ನು ಒಂದು 45 days ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ. ಕೆಳಗಡೆ ಕಂಪ್ಲೀಟ್ ನಿಮಗೆ ಕಾರ್ ಪಾರ್ಕಿಂಗ್ ಬಿಟ್ಟಿದ್ದಾರೆ. ನಿಮಗೆ ವಾಟರಿಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೀವು ಆರಾಮಾಗಿ ಒಂದು 2 SUV ಹಾಗೆ 2-wheelers ಪಾರ್ಕ್ ಮಾಡ್ಕೊಬೋದು. ಫಸ್ಟ್ ಫ್ಲೋರಿಂದ ಮನೆ ಸ್ಟಾರ್ಟ್ ಆಗುತ್ತೆ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ನಿಮಗೆ ಪ್ರಾಪರ್ಟಿ ಬಂದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ಹಾಗೆ ನಾರ್ತ್ ಫೇಸಿಂಗ್ ಡೋರು. ಡೋರಿಂದ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಬನ್ನಿ, ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ಒಂದು 30-40 ಲಿವಿಂಗ್ನ ಏನು ಎಂಜಾಯ್ ಮಾಡ್ಬೋದು ಆ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಡಪ್ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಇನ್ನೂ ನಡೆಸ್ತಾ ಇದ್ದಾರೆ, ಅದು ಕೂಡ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ದಿನದಲ್ಲೇ. ಹಾಲಿಂದ ಲೆಫ್ಟ್ ಸೈಡಿಗೆ ಬರ್ತಾ ಇದ್ದಂಗೆ ಕಿಚನ್ ಹಾಗೂ ಡೈನಿಂಗ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಬಿಲ್ಡಪ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಇದು ಒಂದು ಎಲ್ ಶೇಪ್ಡ್ ಓಪನ್ ಕಿಚನ್ ಬರುತ್ತೆ. ಹಾಗೆ ಕಿಚನ್ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಕಿಚನ್ ಪಕ್ಕದಲ್ಲೇ ಯುಟಿಲಿಟಿ ಬರುತ್ತೆ. ಹಾಗೆ ನಮ್ಮ ಕಿಚನ್ನ ಆಪೋಸಿಟ್ ಸೈಡಲ್ಲೇ ನಿಮಗೆ ಡೈನಿಂಗ್ ಏರಿಯಾ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಕೆಳಗಡೆ ಫ್ಲೋರಲ್ಲಿ ಒಂದು ಕಾಮನ್ ವಾಶ್ರೂಮಿಗೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು ಕಾಮನ್ ವಾಶ್ರೂಮ್ ಇಲ್ಲಿ ಬಿಲ್ಟ್ಅಪ್ ಆಗಿದೆ. ರೂಮ್ಸ್ಗಳು ನೆಕ್ಸ್ಟ್ ಫ್ಲೋರಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಮೇಲ್ಗಡೆ ಫಸ್ಟ್ ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನಮ್ಮ ಲೆಫ್ಟ್ ಹಾಗೆ ಬ್ಯಾಕ್ ಸೈಡ್ ಎರಡೂ ಕಡೆ ಕೂಡ ರೂಮ್ನ ಪ್ರಾವಿಷನ್ ಮಾಡಿದ್ದಾರೆ. ನಮ್ಮ ಲೆಫ್ಟ್ ಸೈಡ್ಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಸ್ಪೇಷಿಯಸ್ ಆದ ಬೆಡ್ರೂಮು. ಆಗಲೇ ಹೇಳ್ದಂಗೆ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇನ್ನೂ ವುಡ್ ವರ್ಕ್ ಎಲ್ಲ ಮಾಡಿಸಿಲ್ಲ, ವುಡ್ ವರ್ಕ್ ಎಲ್ಲನೂ ಮಾಡಿಸ್ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಸ್ಪೇಷಿಯಸ್ ಆದ ವಾಶ್ರೂಮು ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಒಳ್ಳೆ ಕಾಮ್ಫುಲ್ ಆದ ಏರಿಯಾ, ಫುಲ್ಲು ಕಾಲೇಜಸ್ಸು ಹಾಸ್ಪಿಟಲ್ಸಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ತುಂಬ ನಿಯರ್ ಬೈ ಅಲ್ಲೇ ಇದೆ. ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ ಇದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಒಂದು ಸ್ಪೇಷಿಯಸ್ ಆದ ರೂಮು ಹಾಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ 2 ರೂಮ್ನ ಪ್ಲ್ಯಾನ್ ಮಾಡಿದ್ದಾರೆ, ಹಾಗೆ ನೆಕ್ಸ್ಟ್ ಫ್ಲೋರಲ್ಲೂ ಕೂಡ 1 ರೂಮ್ನ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಹೋಗಿ ನೆಕ್ಸ್ಟ್ ಫ್ಲೋರಲ್ಲಿ 1 ರೂಮ್ ಹೇಗೆ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು ಬೆಳಕು ಗಾಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆ ರೀತಿ ವಿಂಡೋಸ್ಗಳಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಪ್ಲ್ಯಾನ್ ಮಾಡಿ ಪ್ರಾವಿಷನ್ ಮಾಡಿದ್ದಾರೆ. ಈ ರೂಮ್ ಕೂಡ ಕೆಳಗಡೆ ಯಾವ ರೀತಿ ಮಾಸ್ಟರ್ ಬೆಡ್ರೂಮ್ ಇತ್ತು ಆ ರೀತಿನೇ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ಆಚೆ ಕಡೆ ಸಿಟ್ ಔಟ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇರ್ಬೋದು ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಟ್ ಔಟ್ ರೀತಿನೂ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡಿದ್ರಲ್ಲ ಇದು ಇವತ್ತಿನ ಪ್ರಾಪರ್ಟಿ 2030 BDA ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ, ವಿಶ್ವೇಶ್ವರಯ್ಯ ಲೇಔಟು. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ರೀತಿ ಪ್ರಾಪರ್ಟಿ ಬೇಕು ಅಂತ ಅಂದ್ರೂ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಕನಸಿನ ಮನೆಯನ್ನು ಹಾಗೆ ಕನಸಿನ ಪ್ರಾಪರ್ಟಿನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ.